ಬಿಡ್ತೀಯಾ? ನಾನಾಗಿದ್ರೆ ರೈಟ್ ಲೆಫ್ಟ್ ನೋಡ್ಕೊಂಡು ಬಿಡ್ತಿದ್ದೆ. ಅವನು ಎಲ್ಲಿದ್ದಾನೆ ಹೇಳು, ನಾನು ವಿಚಾರಿಸ್ತೀನಿ. ಆ ತೊಂದ್ರೆನೇ ತಗೊಂಬೇಡ, ಅವನಿಗೆ ಇಲ್ಲಿಗೆ ಬರಕ್ಕೆ ಹೇಳಿದೀನಿ. ಓ ಹೋ ಹೋ ಹೋ, ವೈಶಾಲಿ ಅವರೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ. ರೋಡಲ್ಲಿ ನೋಡಿದಕ್ಕಿಂತ ಇಲ್ಲೇ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಅದೇ ಮದುವೆ ವಿಚಾರ ಮಾತಾಡೋಣ ಅಂತ ಹೇಳಿದ್ರಲ್ಲ, ಅದಕ್ಕೆ ಇಲ್ಲಿಗೆ ಬಂದೆ. ಏನಾಯ್ತು ಮದುವೆ ವಿಚಾರ? ವಿಚಾರಿಸ್ಕೊಂಡ್ ಬರ್ತೀನಿ ರೀ. ಇದೇನಿದು ಸಡನ್ ಚೇಂಜು? ಆಹಾ ಆಹಾ, ಈ ವಯಸ್ಸಲ್ಲೂ ಎಷ್ಟು ಚಂದ ಕ್ಯಾಟ್ ವಾಕ್ ಮಾಡ್ತಾ ಇದ್ರಲ್ಲ. ಆದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿ ಏಜ್ ಆಯ್ತಲ್ಲ, ಅದಕ್ಕೆ ಕ್ಯಾಟ್ ವಾಕ್ ಅನ್ನಲ್ಲ, ಡಾಗ್ ವಾಕ್ ಅಂತಾರೆ. ವಯಸ್ಸಾಗಿದೆ ಅಂತ ನೋಡಲ್ಲ, ನಾಲ್ಗೆ ಕಟ್ ಮಾಡಿ ನಾಯಿಗೆ ಹಾಕ್ಬಿಡ್ತೀನಿ. ರೇ ಪಿನ್ ಪಾಯಿಂಟ್ ವೈಶಾಲಿ ಅವರೇ, ಯಾಕ್ರೆ ಇಷ್ಟೊಂದು ಟೆನ್ಷನ್ ತಗೊಂಡಿದ್ದೀರಾ? ಟೆನ್ಷನ್ ತೊಗೊಳೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ರೀ. ರೀ ಪರಮೇಶ್ವರ್ ಅವರೇ, ಎಲ್ಲ ನನ್ನ ಕರ್ಮ ರೀ. ಎಲ್ಲಾ ಗ್ರಹಗಳು ಒಟ್ಟಿಗೆ ಬಂದು ಒಕ್ಕರಿಸ್ಕೊಂಡಿದೆ. ನನಗೆ ಯಾಕ್ರಿ ಈ ತರ ಆಗ್ತಾ ಇದೆ? ಏನಾಯ್ತೀಗ? ಅವ್ನು ಯಾರ ಸೇಲ್ಸ್ ಅವ್ನು ಹೇಳ್ದ ನನಗೆ ಕೊಲಂಬಿಯಾ ಕಾಯಿಲೆ ಇದೆಯಂತ. ಆ ಸೇಲ್ಸ್ ಅವ್ನು ಬೇರೆ ಯಾರು ಅಲ್ಲ, ನಮ್ಮ ಮಂಜನೆ ಬಿಡಿ. ಹೌದು ರೇ, ಅಷ್ಟಕ್ಕೆ ಕೊಲಂಬಿಯಾ ಕಾಂತ ಕಾಯಿಲೆನೇ ಇಲ್ಲ ರೇ, ಅದನ್ನ ಸೃಷ್ಟಿ ಮಾಡಿದ್ದೆ ನಾನು. ಹಂಗ ನನ್ಗೆ ವಯಸ್ಸಾಗಿಲ್ವಾ? ಇಲ್ಲ, ಅದನ್ನ ನಾನೇ ಗ್ರಾಫಿಕ್ಸ್ ಮಾಡ್ತಿದ್ದೆ. ವಿಚಾರಿಸ್ಕೊತೀನಿ ರೀ ಪರಮೇಶ್ವರ್ ಅವರೇ, ತಾತನಿಂದ ನನ್ನ ಬಚಾವ್ ಮಾಡ್ರಿ ಪ್ಲೀಸ್. ಈ ತಾತನಿಂದನಾ? ಟೆನ್ಷನ್ ತಗೋಬೇಡಿ, ರುಕ್ಕುಗೆ ಹೇಳಿ ಎಲ್ಲ ಸಾಲ ಹೋಗುತ್ತೆ. ರುಕ್ಕುಗ? ರುಕ್ಕುಗೆ ಇವ್ರಿಗೂ ಏನ್ ಸಂಬಂಧ? ಯಾರ್ರಿ ನೀವು? ನಾನು ರುಕ್ಕು ಗಂಡ ವಾಸು.